ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಮದುವೆ ಫಂಕ್ಷನ್ಗೆ ಕೆಲವು ಟಿಪ್ಸು ಮತ್ತು ಟ್ರಿಕ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬರೀ ಮದುವೆ ಫಂಕ್ಷನ್ಗಲ್ಲ, ನೀವು ಯಾವ್ದಾದ್ರು ಫಂಕ್ಷನ್ ಪಾರ್ಟಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕಾಗಿರೋ ಅಂತ ಕೆಲವು ಟಿಪ್ಸ್ಗಳು ಮತ್ತು ಟ್ರಿಕ್ಸ್ಗಳು. ಬನ್ನಿ ಒಂದೊಂದೇ ಟಿಪ್ಸ್ನ ತಿಳ್ಕೊಂಬರೋಣ. ಫಂಕ್ಷನ್ಗೆ ಹೋಗೋ ಅವಸರದಲ್ಲಿದ್ದೀರಾ, ಕೈಗೆ ನೇಲ್ ಪಾಲಿಶ್ ಹಚ್ಕೋಬೇಕಾ, ಅದು ಬೇಗ ಒಣಗೋದಿಲ್ಲ ಅಂತ ಟೆನ್ಷನ್, ಹಾಗಿದ್ರೆ ಒಂದು ಬೌಲಲ್ಲಿ ಕೋಲ್ಡ್ ನೀರನ್ನ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ನ ಹಾಕಿ. ನೀವು ನೇಲ್ ಪಾಲಿಶ್ ಹಚ್ಚಿದ ತಕ್ಷಣ ಅದರಲ್ಲಿ ಕೈನ ಮುಳುಗಿಸಿಡಿ. ಈ ರೀತಿ ಒಂದು 2 ನಿಮಿಷದ ಕಾಲ ಮುಳುಗಿಸಿಟ್ರೆ ಸಾಕು, ನಿಮ್ಮ ನೇಲ್ ಪಾಲಿಶು ಬೇಗನೆ ಒಣಕೊಳ್ಳುತ್ತೆ. ಲಿಪ್ಸ್ಟಿಕ್ಕು ನಿಮ್ಮ ಹಲ್ಲಿಗೆ ಹತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಡಾರ್ಕ್ ಕಲರ್ ಲಿಪ್ಸ್ಟಿಕ್ನ ಹಚ್ಕೊಳ್ಳೋಕೆ ಹಿಂಜರಿತಾ ಇದ್ದೀರಾ, ಹಾಗಿದ್ರೆ ಈ ಟ್ರಿಕ್ನ ಫಾಲೋ ಮಾಡಿ. ಡಾರ್ಕ್ ಕಲರ್ ಲಿಪ್ಸ್ಟಿಕ್ನ ಹಚ್ಚಿದ ಮೇಲೆ ಬೆರಳಿನ ಸಹಾಯದಿಂದ ಈ ರೀತಿಯಾಗಿ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಲಿಪ್ಸ್ಟಿಕ್ ಏನಿದೆ ಅದು ನಿಮ್ಮ ಹಲ್ಲುಗಳಿಗೆ ಹತ್ಕೊಳ್ಳೋದಿಲ್ಲ, ಹಾಗೂ ನಿಮ್ಮ ಲಿಪ್ಸ್ಟಿಕ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಫಂಕ್ಷನ್ಗೆ ಚೆನ್ನಾಗಿ ರೆಡಿಯಾಗಿ ಹೋಗಿರ್ತೀರಾ, ಆಮೇಲೆ ಸ್ವಲ್ಪ ಹೊತ್ತಾದ ತಕ್ಷಣ ನಮ್ಗೆ ಬೆವರುತ್ತೆ. ಬೆವರದ ಮೇಲೆ ಏನಾಗುತ್ತೆ, ಕಂಕ್ಲಡಿನಲ್ಲಿ ಬೆವರ್ನ ಮಾರ್ಕ್ಸ್ ನಿಂತ್ಕೊಳ್ಳುತ್ತೆ. ಎಷ್ಟೇ ಚೆನ್ನಾಗಿರುವಂತ ಡ್ರೆಸ್ ಹಾಕಿದ್ರು ನಮ್ಗೆ ಒಂಥರ ಮುಜುಗರ ಆಗ್ತಾ ಇರುತ್ತೆ, ಅಥವಾ ಕಲರ್ ಚೇಂಜ್ ಆದಂಗೆ ಅನ್ನಿಸ್ತಾ ಇರುತ್ತೆ. ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಈ ಟ್ರಿಕ್ನ ಫಾಲೋ ಮಾಡಿ. ಒಂದು ಸ್ವೆಟ್ ಪ್ಯಾಡ್ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಆನ್ಲೈನ್ ಅಲ್ಲಿ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಅಲ್ಲಿಂದ ಸ್ವೆಟ್ ಪ್ಯಾಡ್ ನ ತರಿಸ್ಕೊಳ್ಳಿ, ಅಥವಾ ಮಾರ್ಕೆಟ್ ಅಲ್ಲೂ ನಿಮ್ಗೆ ಸಿಗುತ್ತೆ, ಅಲ್ಲಿಂದಾರು ನೀವು ತಗೋಬಹುದು. ಸ್ವೆಟ್ ಪ್ಯಾಡ್ ನ ಏನ್ ಮಾಡ್ಬೇಕು, ನಿಮ್ಮ ಬ್ಲೌಸ್ಗೆ ನಿಮ್ಮ ಕಂಕುಳಿರೋ ಜಾಗಕ್ಕೆ ಅಂಟಿಸ್ಕೋಬೇಕು. ಅಂಟಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ, ಏನ್ ಸ್ವೆಟ್ ಆಗುತ್ತಲ್ಲ ಅದು ಆ ಪ್ಯಾಡ್ ಹೀರ್ಕೊಂಡ್ಬಿಡುತ್ತೆ. ಡ್ರೆಸ್ ತುಂಬಾನೇ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ, ನಿಮ್ಗೆ ಯಾವುದೇ ಮುಜುಗರ ಪಡೋ ಅವಶ್ಯಕತೆನೇ ಇಲ್ಲ. ಮೇಕಪ್ ಚೆನ್ನಾಗಿ ಈವನ್ ಆಗಿ ನಮ್ಮ ಸ್ಕಿನ್ ತರನೇ ಕಾಣಿಸ್ಬೇಕಾ, ಹಾಗಿದ್ರೆ ಒಂದು ಪ್ರೈಮರ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಪ್ರೈಮರ್ ಇಲ್ಲ ಅಂತ ಅನ್ನೋರು ಅಲೋವೆರಾನು ನೀವು ಪ್ರೈಮರ್ ಆಗಿ ಯೂಸ್ ಮಾಡ್ಕೋಬಹುದು. ಹೇಗೆ ಅಂತ ಅಂದ್ರೆ, ಫಸ್ಟ್ ನೀವು ಪ್ರೈಮರ್ನ ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ಫೌಂಡೇಶನ್ ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮೇಕಪ್ ಈವನ್ ಆಗಿ ಕಾಣಿಸುತ್ತೆ, ಹಾಗೆ ಫ್ಲಾಲೆಸ್ ಆಗಿ ಕಾಣಿಸುತ್ತೆ, ಹಾಗೇನೆ ಲಾಂಗ್ ಲಾಸ್ಟಿಂಗ್ ಆಗೂ ಬರುತ್ತೆ. ಪ್ರೈಮರ್ನ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ನಿಮ್ಮ ಮುಖಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಮೇಕಪ್ ಪ್ರಾಡಕ್ಟ್ಸ್ ಇಂದ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ, ಯಾಕಂದ್ರೆ ಇದು ನಿಮ್ಮ ಮುಖನ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ತರ ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಿಮ್ಮ ಫೇಸ್ಗೆ ಅನುಗುಣವಾಗಿರುವಂತಹ ಪ್ರೈಮರ್ನ ತಗೊಳ್ಳಿ, ಹಾಗೆ ಅದ್ರ ಮೇಲೆ ಮೇಕಪ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಫ್ಲಾಲೆಸ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರ್ಬೇಕಾ, ಫಂಕ್ಷನ್ಗೆ ಹೋಗ್ಬೇಕು ಅಂತ ಚೆನ್ನಾಗಿ ರೆಡಿ ಆಗಿರ್ತೀವಿ, ಅಥವಾ ಯಾರದೇ ನಮ್ದೇ ಸ್ವಂತದವ್ರ ಫಂಕ್ಷನ್ಗೆ ಚೆನ್ನಾಗಿ ರೆಡಿ ಆಗಿರ್ತೀವಿ, ಸ್ವಲ್ಪ ಹೊತ್ತಲ್ಲೇ ಮುಖ ತುಂಬಾನೇ ಸ್ವೆಟ್ ಆಗಿ ಮೇಕಪ್ ಎಲ್ಲ ಹೋಗೋದು, ಅಥವಾ ತುಂಬಾನೇ ಡಲ್ ಆಗಿ ಅನ್ಸೋದು ಅನ್ಸ್ತಿರುತ್ತೆ, ಈ ರೀತಿ ಏನಾದ್ರು ಪ್ರಾಬ್ಲಮ್ ನಿಮ್ಗೆ ಆಗ್ತಾ ಇದೆಯಾ, ಹಾಗಿದ್ರೆ ಒಂದು ಐಸ್ ಕ್ಯೂಬ್ ನ ತಗೊಳ್ಳಿ, ನಿಮ್ಮ ಮುಖಕ್ಕೆ ಚೆನ್ನಾಗಿ ರಬ್ ಮಾಡಿ, ಅದ್ರ ಮೇಲೆ ನೀವು ಮೇಕಪ್ ನ ಮಾಡ್ಕೊಳ್ಳಿ. ನಿಮ್ಮ ಮೇಕಪ್ ತುಂಬಾನೇ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಈ ಟ್ರಿಕ್ ನ ಫಾಲೋ ಮಾಡಿ, ನಿಮ್ಗೆ ತುಂಬಾನೇ ಒಳ್ಳೆ ರಿಸಲ್ಟ್ ನ ಕೊಡುತ್ತೆ. ಇನ್ಸ್ಟೆಂಟ್ ಆಗಿ ಗ್ಲೋ ಬೇಕಾ, ಟೈಮ್ ಇಲ್ವಾ, ಹಾಗಿದ್ರೆ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಒಂದು ವಿಡಿಯೋನ ಹಾಕಿದ್ದೀನಿ ಗ್ಲೋಯಿಂಗ್ ಸ್ಕಿನ್ಗೆ ಅಂತ ಹೇಳ್ಬಿಟ್ಟು ಒಂದು ಪ್ಯಾಕ್ ನ, ಅದಾದ್ರೂ ಉಪಯೋಗಿಸಿ ಎಲ್ಲ ಪ್ರಾಡಕ್ಟ್ಸ್ ನ ಹೊಂದಿಸ್ಕೊಳ್ಳಕ್ಕೆ ಟೈಮ್ ಇಲ್ಲ ಅನ್ನೋರು ಒಂದ್ ಸ್ವಲ್ಪ ಮೊಸರುನ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ ಹಾಕಿ ಅದನ್ನ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ. ಒಂದು ಅದು ಒಣಗೋ ತನಕ ಹಾಗೆ ಬಿಟ್ಟು ಒಣಗದ ಮೇಲೆ ಸ್ಕ್ರಬ್ ಮಾಡಿ ಆ ಪ್ಯಾಕ್ ನ ರಿಮೂವ್ ಮಾಡ್ಕೊಳ್ಳಿ, ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುತ್ತೆ. ಒಡ್ದಿದ್ಯಾ, ಹಾಗಿದ್ರೆ ಸ್ವಲ್ಪ ಗ್ಲಿಸರಿನ್ ನ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ನಿಮ್ಮ ಲಿಪ್ಸ್ ಗೆ ಚೆನ್ನಾಗಿ ಸ್ಕ್ರಬ್ ಮಾಡಿ, ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಆಮೇಲೆ ಅದನ್ನ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಲಿಪ್ಸ್ ತುಂಬಾನೇ ಸಾಫ್ಟ್ ಆಗುತ್ತೆ, ಹಾಗೆ ಪಿಂಕ್ ಆಗುತ್ತೆ, ಲಿಪ್ಸ್ ಅಲ್ಲಿ ಇರುವಂತ ಡೆಡ್ ಸ್ಕಿನ್ ಏನಿರುತ್ತೆ ಅದು ರಿಮೂವ್ ಆಗುತ್ತೆ. ಆಮೇಲೆ ನೀವು ಯಾವ್ದಾದ್ರು ಲಿಪ್ ಬಾಮ್ ನ ಹಚ್ಕೊಂಡು ಅದ್ರ ಮೇಲೆ ಲಿಪ್ಸ್ಟಿಕ್ ನ ಹಚ್ಕೊಳ್ಳಿ, ಲಿಪ್ಸ್ ತುಂಬಾನೇ ಚೆನ್ನಾಗಿರುತ್ತೆ, ಕಾರಣಕ್ಕೂ ನಿಮ್ಮ ಲಿಪ್ಸ್ ಒಡೆಯೋದಿಲ್ಲ.
ಈ ಎಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ ಗಳು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಫಂಕ್ಷನ್ ಗೆ ಹೋಗೋಕ್ಕಿಂತ ಮೊದಲು ಈ ಟಿಪ್ಸ್ ನ ಮತ್ತು ಟ್ರಿಕ್ಸ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ನೀವಿನ್ನು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನ ಕ್ಲಿಕ್ ಮಾಡೋದನ್ನ, ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಿರೋ ನಿಮ್ಗೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು.